ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ಬಾಳಿಗೊಂದು ನಂಬಿಕೆ ಅಂತ ಅವರೇ ಬರೆದಿದ್ದಾರೆ ಡಿ ವಿ ಜಿಯವರು. ಡಿ ವಿ ಜಿಯವರಂತಹ ಶ್ರೇಷ್ಠ ಸಾಹಿತಿಗಳು, ಜಿಜ್ಞಾಸುಗಳು, ಮತ್ತೆ ಅನ್ಸಿದ್ದನ್ನ ಸ್ಪಷ್ಟವಾಗಿ ಹೇಳುವಂತಹ ಸರ್ವಜ್ಞನ ರೀತಿಯ ವಚನಕಾರರವರು. ಮಂಕುತಿಮ್ಮನ ಕಗ್ಗ ಸೊಗಸಾದ ಭಾವಗೀತೆಗಳ ಒಂದು ಕೋಶ ಅದು. ಭಾವಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ವಿಹರಿಪುದದೊಳ್ಳಿ ತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಆವುದನು ಕಾಣದೊಡ ಮಳ್ತಿಯಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ನೆನೆ ನೆನೆಯು ತೊಂದೊಂದು ಪದ್ಯವನ ದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಎಂದುಲಿದ ವಿರಕ್ತ ರಾಷ್ಟ್ರಕ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರನ್ನು ಪುನರ್ಪರಿಚಯಿಸುವ ವ್ಯರ್ಥ ಚೇಷ್ಟೆಗಿಂತಲೂ ಜನ್ಮ ಸಾರ್ಥಕ್ಯದ ರಹಸ್ಯವರಿತವರಂತೆ 20th ಶತಮಾನದ ವಿಸ್ಮಯಗಳಲ್ಲೊಂದೆಂಬಂತೆ ಶಿಖರಪ್ರಾಯ ಮಹತ್ಸಾಧಕರಾಗಿ ಜ್ಞಾಪಕ ಚಿತ್ರಶಾಲೆಯನ್ನೆತ್ತ ಮಹನೀಯರಾಗಿ ಕನ್ನಡದ ಆಧುನಿಕ ಭಗವದ್ಗೀತೆಯ ಕರ್ತರಾಗಿ ಕಂಗುಳಿಪ ಕೈಂಕರ್ಯವೇತ್ತರೆ ಬ್ರಹ್ಮಪುರಿಯ ಈ ಭಿಕ್ಷುಕರೆಂಬುದು ಜನಜನಿತವೆಂದರುಹುವ ಮಹದಿಚ್ಛೆ ಈ ಅಲ್ಪರುದು. ತತ್ವದೃಷ್ಟಿ ವ್ಯಾಪ್ತಿಗಳ ಅಗಾಧ ಹರಹಿನ ಶ್ಲಾಘ್ಯ ಸಂರಚನೆಯ ಮುಕ್ತಕಗಳ ಪ್ರತಿ ಪದದ ಬಹು ಅರ್ಥ ವಿಶ್ಲೇಷಣೆಯು ಬರುವ ಶತಮಾನಗಳಿಗೆ ಅಧ್ಯಯನದಾಕರ. ಮಂಕುತಿಮ್ಮ ನಾಮಾಂಕಿತದಿಂದ ವಿಸಂಗತಿ ಇರದ ಪಾರಲೌಕಿಕ ಉದ್ಬೋಧೆಯು ಚಿತ್ತ ಭಾವ ದೃಷ್ಟಿ ಸಮತೆಯ ದ್ಯೋತಕವೆಂಬುದು ಕಗ್ಗದ ತಲಸ್ಪರ್ಶಿಸಿದವರ ಸ್ಪಷ್ಟೋಕ್ತಿ. ಗುಂಡಪ್ಪನವರ ಕಗ್ಗ ಸಗ್ಗವೆಂದೆಣಿಪ ಸಜ್ಜನ ವಿಧೇಯರೊಡನಿನ ಜತುಗೂಡಿದ ದನಿಯು ಆಯ್ದ ಪಂಚವಿಂಶತಿ ಕಗ್ಗಗಳ ಗಾಯನ ರೇಖಾಚಿತ್ರದರ್ಶನ ಮರುವ್ಯಾಖ್ಯಾನದ ಮುಖೇನ ಆಸಕ್ತ ರಸಿಕ ಬಾಂಧವರಿಗೆ ಸಾದರ ಅರ್ಪಿತ. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಆರಿಸ್ಕೊಳ್ಳೋದು ಅಂತಂದ್ರೆ ಏನು ಸಾಮಾನ್ಯ ಸಾಧನೆ ಅಂತ ತಿಳ್ಕೊಳ್ಬೇಡಿ. ತಿಮ್ಮ ಅಂದ್ರೆ ಗೊತ್ತು, ಕೋತಿ ಚೇಷ್ಟೆ ಹೇಳೋನು ಅರ್ಥ. ಮಂಕುತಿಮ್ಮ ಇವನು ಅಂತ ಚೇಷ್ಟೆ ಉಳ್ಳೋದಲ್ಲ, ಅವನ ಕಗ್ಗ ಇದೆಯಲ್ಲ ಅದೇ ಪದ್ಯ ಅಂತ ಕರೆಯಲ್ಲ ಇದನ್ನ ಕಗ್ಗ ಅಂತ. ಕನ್ನಡದಲ್ಲಿ ಕಗ್ಗ ಅಂದ್ರೆ ಒಂದು ಛಂದಸ್ಸೋದು, ಇಂಥ ಮಂಕುತಿಮ್ಮನ ಕಗ್ಗ ಅಂತ ಕರೆದ್ರು ಅದನ್ನ. ಆದ್ರೆ ನಿಜವಾಗಿ ಒಳಗೆ ಹೋಗ್ರೆ ಅದು ಮಂಕುತಿಮ್ಮನ ಕಗ್ಗ ಅಲ್ಲ, ಅತ್ಯಂತ ಶ್ರೀಮಂತ ಮಹಾಪ್ರತಿಭಾನ್ವಿತನಾದ ಒಬ್ಬ ವ್ಯಕ್ತಿಯ ಅಂತರಂಗದ ಆಲೋಡನೆಗಳು, ಆಲೋಚನೆ ಅಲ್ಲ ಆಲೋಡನೆ. ಅದು ಅರ್ಪಣಾ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಪರಮಾಸಕ್ತಿಯನ್ನು ಹೊಂದಿದವರಾಗಿದ್ದಾರೆ. ಉದ್ದೇಶ ಅದ್ಭುತವಾದದ್ದು. ಹಾಡಿದವರು ಲೋಕ ಪ್ರಸಿದ್ಧರಾದಂತಹ ಕಂಠ ಉಳ್ಳಂತಹ ಪ್ರತಿಭಾನ್ವಿತರು. ಎಲ್ಲರ ಮನೋಧರ್ಮವನ್ನ ಚೆನ್ನಾಗಿ ಬಿಂಬಿಸುವ ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯದ ಆಲೋಚನೆಯ ಸಹಾಯದಿಂದ ಈ ಲಹರಿ ಸಂಸ್ಥೆ ಅದನ್ನು ತಂದಿದೆ. ಅದನ್ನ ಪ್ರಕಟಿಸಿರೋರು, ಅದನ್ನ ಹೊರಗೆ ತಂದಿರೋರು, ಕರೆಕ್ಟ್ ಸಂಕಲ್ಪ ಮಾಡಿದವರು, ಹಿನ್ನೆಲೆಯಲ್ಲಿ ಗಾನವನ್ನ ವೇದಿಕೆಯನ್ನು ಒದಗಿಸಿರೋರು, ವ್ಯಾಖ್ಯಾನವನ್ನು ಒದಗಿಸಿರೋರು, ಎಲ್ಲರೂ ಸೇರಿ ಇಂತಹ ಒಂದು ಮಹತ್ ಕೃತಿ ಮಹತ್ ಕಾರ್ಯ ಜರುಗಿದೆ.